ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೊಂಬತ್ತು ಸಂಖ್ಯೆ ನೂರ ಹನ್ನೆರಡು ಯಹುವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು ಪ್ರಲಾಪ ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ದೇವರ ವಾಕ್ಯದ ಉತ್ಕೃಷ್ಟ ವಾಗ್ದಾನಗಳು ಯಾರೆಲ್ಲರೂ ಸಂಪೂರ್ಣವಾಗಿ ಆತನವರಾಗಿದ್ದಾರೋ ಆ ಜನರಿಗೆ ಮಾತ್ರ ಇದು ನಂಬಿಕೆಗೆ ಒಂದು ಕಾರಣವನ್ನು ಕೊಡುತ್ತದೆ ಅವರು ದೃಢವಾಗಿ ಇರುವುದಕ್ಕೆ ಮತ್ತು ಉತ್ತಮ ಸ್ಥೈರ್ಯವನ್ನು ಹೊಂದಿರಲು ಪೂರ್ಣ ಪ್ರಮಾಣದ ಅಧಿಕಾರಯುತ ಧೈರ್ಯವನ್ನು ಕೊಡುತ್ತದೆ ದೇವರ ಮಕ್ಕಳಿಗೆ ಇದು ಕ್ರಿಸ್ತನ ಅನುಯಾಯಿಗಳಿಗೆ ವಿಶಿಷ್ಟವಾಗಿ ಎದುರಾಗುವ ಪರೀಕ್ಷೆಗಳಲ್ಲದೆ ಲೋಕದವರಿಗೆ ಉಂಟಾಗುವಂತೆ ಇನ್ನೂ ಅನೇಕ ಪರೀಕ್ಷೆಗಳು ಅನುಭವಗಳು ಎದುರಾಗುತ್ತವೆ ಲೋಕದವರಿಗೆ ಹೇಗಾದರೂ ಇರುವ ಹಾಗೆ ಇವು ನಮಗೆ ಆಕಸ್ಮಿಕ ರೀತಿಯಲ್ಲಿ ಬರುವಂಥವುಗಳಲ್ಲ ಆದರೆ ಕರ್ತನ ಪ್ರತ್ಯಕ್ಷ ಮೇಲ್ವಿಚಾರಣೆಯಲ್ಲಿಯೇ ಬರುವಂಥವುಗಳಾಗಿವೆ ಆದುದರಿಂದ ಇವರು ಉತ್ತಮ ಭರವಸೆಯನ್ನು ಹೊಂದಿ ಆತನ ಹಾದಿಯಲ್ಲಿ ಮುಂದುವರಿಯುವಾಗ ಕರ್ತನ ಮಾರ್ಗದರ್ಶನದ ಮರೆಗೆ ನಡೆಸಲ್ಪಟ್ಟ ಆತನ ವಚನದಿಂದ ಕಲಿಯುತ್ತಾರೆ ಅನೇಕ ಕಷ್ಟಗಳನ್ನು ಜಯಿಸಬೇಕಾಗುತ್ತದೆ ಮತ್ತು ಆ ಕಷ್ಟಗಳನ್ನು ಜಯಿಸಲು ಧೈರ್ಯ ಬೇಕಾಗುತ್ತದೆ ಆದರೆ ದೇವರ ಮೇಲಿರುವ ಧೈರ್ಯದಿಂದ ಹುಟ್ಟಿದ ನಂಬಿಕೆಯು ಮತ್ತು ಆತನ ಮೀರಿ ಶ್ರೇಷ್ಠ ಮತ್ತು ಉತ್ಕೃಷ್ಟವಾದ ವಾಗ್ದಾನಗಳು ಬಲವನ್ನು ಕೊಡುತ್ತದೆ ಇತರರಿಗೆ ಪರಿಚಯವಿಲ್ಲದ ಬಲವನ್ನು ಅದು ಅವರಿಗೆ ನೀಡುತ್ತದೆ ಆಮೇನ್